ಹೇಗೆ ಇಡ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, 1/2 kg ರವೆ ತೆಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಹುರಿದಾದ್ಮೇಲೆ ಒಂದು ಪಾತ್ರೆ ಒಳಗಡೆ ಹಾಕ್ಕೊಬೇಕು. ನೋಡಿ, 1 ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕ್ಯಾರೆಟ್ ತುರಿ ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ಹಾಕಿದ್ಮೇಲೆ ಕ್ಲೀನಾಗಿ 1 ಸತಿ ಬಿಡಿಸ್ಬೇಕು. ಈಗ ಇದಕ್ಕೆ ಮೊಸರು ಹಾಕ್ಕೊಬೇಕು. ನೋಡಿ, 1/4 ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಇದು ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಬಿಡಿಸ್ಬೇಕು ಅದನ್ನು. ನೋಡಿ, ಮೊಸರಾದ್ಮೇಲೆ ಬಿಡಿಸಿದ್ದೀನಿ, ಇಷ್ಟು ಗಟ್ಟಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ನೋಡಿ, ಕ್ಲೀನಾಗಿ ಬೆರೆಸಿಟ್ಟಿದ್ದೀನಿ. ಇಷ್ಟು ಆದ ಇದ್ದರೆ ಸಾಕು. ಇದನ್ನು 1-10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಹಾಗೆ ಇದಕ್ಕೆ ಗೋಡಂಬಿ ಪೀಸ್ಗಳು ಹಾಕ್ತಾಯಿದ್ದೀನಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಹಿಟ್ಟನ್ನೆಲ್ಲ ಇಡ್ಲಿ ಸ್ಟ್ಯಾಂಡಿಗೆ ಹಾಕಬೇಕು. ಇದನ್ನು 10 ನಿಮಿಷ ಬೇಯೋಕ್ಕಿಡಬೇಕು. 10 ನಿಮಿಷ ಬೆಂದಮೇಲೆ ಅದು ತೆಗೆದ್ರೆ ಇಡ್ಲಿ ಸಾಂಬಾರು ಚಟ್ನಿ ಜೊತೆ ಸರ್ವ್ ಮಾಡಿ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.